Hi, hello friends. Welcome to my channel. Make some different. Ivatina special tiffin ge maneli dosa id solpa idya. Tension thombedi. Yava samagri eshtu beku nodona banni. Modalige 1 cup nashtu hittu. Mikkiro ishte ishte ittirodrinda idakke naavu eshtu item galu hakabeku anta nodona. ಆ ಬೇಗನೆ ಟಿಫನ್ಗೆ ಎಲ್ಲ ಬೇಕಂದ್ರೆ ಮಕ್ಕಳಿಗೆ ರೆಡಿ ಮಾಡ್ಕೊಬಹುದು. ಅರ್ಧ ಬೌಲ್ ನಷ್ಟು ರಾಗಿ ಹಿಟ್ ಹಾಕೊಳ್ಳೋಣ. ಈಗ ಮತ್ತೆ 1/2 ಕಪ್ ನಷ್ಟು ಕಡಲೆ ಹಿಟ್ ಹಾಕೊಳ್ಳೋಣ. 1 ಕಪ್ ನಷ್ಟು ರವೆ. ರವೆ 1 ಕಪ್ ಯಾಕಂದ್ರೆ ಮಂದ ಇರುತ್ತೆ, ಚೆನ್ನಾಗಿ ಬರುತ್ತೆ. ನೀರು ನೋಡ್ಕೊಂಡು ಎಷ್ಟು ಬೇಕಾದ್ರೆ ಹಾಕೋಬಹುದು. ನಾವು ರವೆ ರೊಟ್ಟಿ ಮಾಡ್ತೀವಲ್ಲ ಆ ಟೈಪ್ ಅಲ್ಲೇ ಇರುತ್ತೆ. ಆದರೆ ಈಗ ನಾವು ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡೋಣ. 1 ಕಪ್ನಷ್ಟು ಗೋಧಿ ಹಿಟ್ಟು. ಈಗ ಅದಕ್ಕೆ ನಾವು 2 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಸೋಡಾ ಹಾಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಆನಿಯನ್ ಮತ್ತು ಕರಿಬೇವು ಕಟ್ ಮಾಡಿಕೊಳ್ಳೋಣ. ಈಗ ನಾನು ಬೌಲ್ಗೆ 1 ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ. ಅದು ಗಂಟು ಕಟ್ಟಿರೋ ಹಾಗೆ ನಾವು ಪೂರ್ತಿಯಾಗಿ ಕಲಸ್ಕೊಳ್ಳೋಣ. ನೀರು ಮಾಮೂಲಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ಬರೋವರೆಗೂ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ನೋಡಿ ಈ ರೀತಿ ಅಲ್ಲಲ್ಲಿ ಗಂಟು ಇರುತ್ತೆ, ಅದನ್ನ ನೋಡಿ ನಾವು ಕೈಯಲ್ಲೇ ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಕಲಸ್ಕೊಳ್ಳೋಣ. ಗಂಟಿದ್ರೆ ನಾವು ದೋಸೆ ಮಾಡ್ತಾ ಇದ್ದಾಗೆಲ್ಲ ಅದು ಅಡ್ಡಡ್ಡ ಮಂದ ಇರುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೋಡ್ಕೊಂಡು ನಾವು ಅದನ್ನು ಗಂಟೆಲ್ಲ ಬಿಡಿಸ್ಕೊಂಡು ನೀಟಾಗಿ ಕಲಸ್ಕೊಳ್ಳೋಣ. ಈಗ ನೋಡಿ ರೆಡಿಯಾಗಿದೆ. ಇದು ನೋಡಿದ್ರೆ ಇದನ್ನು ಒಂದು 5 ಮಿನಿಟ್ ನಾವು ಬಿಟ್ಟರೆ ಫುಲ್ಲು ಅದು ನೆನೆಯುತ್ತೆ. ಕಟ್ ಮಾಡಿಟ್ಟಿರೋ ಚಿಲ್ಲಿ, ಕೊತ್ತಂಬರಿ, ಆನಿಯನ್ ಹಾಕೊಳ್ಳೋಣ. ಅದನ್ನು ಫುಲ್ಲಾಗಿ ಮಿಕ್ಸ್ ಮಾಡಿಟ್ಟು ಕಲಸ್ಕೊಂಡು ಈಗ ಅದನ್ನು ನೆನೆಯೋಕ್ಕೆ ಇಡೋಣ. ತುಂಬ ಹೊತ್ತೇನು ಬೇಕಾಗಿಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಆದರೂ ಬೇಕು. ಸೋಡಾ ಹಾಕಿರೋದ್ರಿಂದ ಅದು ಚೆನ್ನಾಗಿ ಉರ್ಕೊಳ್ಳುತ್ತೆ. ನೋಡಿ ಈಗ ರೆಡಿ ಇದೆ ಇದು. ಬನ್ನಿ ಈಗ ಒಂದು ಪ್ಯಾನ್ಗೆ ನೀರು ಹಾಕ್ಕೊಂಡು ನೋಡಿ ಬಿಸಿ ಇದ್ದಾಗ ಹಾಕ್ಕೊಳ್ಳೋಣ. ಬಿಸಿ ಇಲ್ದಿರಾಗ ಹಾಕ್ಕೊಂಡು ಚೆನ್ನಾಗಿರಲ್ಲ, ದೋಸೆ ಹೇಳಲ್ಲ ಕರೆಕ್ಟಾಗಿ. ಆಮೇಲೆ ಬನ್ನಿ ಈಗ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರ್ತಿದೆ. ಬೇಕಿದ್ರೆ ಒಂದು ಪ್ಲೇಟ್ ಮುಚ್ಕೋಬೋದು ನೀವು ಅದಕ್ಕೆ. ಬೇಡ ಅಂದರೂ ಕೆಲವೊಂದು ದೋಸೆಗಳು ಹಾಗೆ ಬರಲ್ಲ, ಹಂಗಾಗಿ ಒಂದು ಪ್ಲೇಟ್ ಮುಚ್ಚೋಣ. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈಗ ಅದನ್ನು ಕ್ಲೋಸ್ ಮಾಡೋಣ. ಮಕ್ಕಳಿಗೆ ಬೇಗನೆ ಮಾಡ್ಬೋದು, ಬಾಕ್ಸ್ಗೆ ಟೆನ್ಷನ್ ಇರಲ್ಲ. ಇಲ್ಲಾಂದರೆ ಬಿಸಿ ಬಿಸಿ ಆ ತಕ್ಷಣಕ್ಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ದೋಸೆ ಹಿಟ್ಟು ಕಮ್ಮಿ ಇದೆ ಅಂತ ಟೆನ್ಷನ್ ತೊಗೊಳ್ಳೋದೇ ಬೇಕಾಗಿಲ್ಲ, ಎಲ್ರಿಗೂ ಸಾಕಾಗುತ್ತೆ ಈ ಥರ ಮಾಡಿದ್ರೆ. ನೋಡಿ ಫ್ರೆಂಡ್ಸ್ ಎಷ್ಟು ಗರಿಗರಿಯಾಗಿ ಚೆನ್ನಾಗಿ ಬರ್ತಿದೆ. ನೋಡಿ ರೆಡಿಯಾಗಿದೆ. ಈಗ ಇದನ್ನು ಚಟ್ನಿ ಇಲ್ಲಾಂದರೆ ಸಾಂಬಾರ್ ಜೊತೆಗೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನಮ್ಮ ಕಮೆಂಟ್ಸ್ ಮಾಡಿ ಯಾವ ರೀತಿ ಇದೆ ನಮ್ಮದು ಡಿಶ್ ಬಗ್ಗೆ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಟೇಸ್ಟಾಗಿ ಬಂದಿದೆ. ಈಗ ಇನ್ನೊಂದು ಹಾಕ್ಕೊಳ್ಳೋಣ ನಾವು. ಈ ಥರ ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಬಟರ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಟೇಸ್ಟಿ, ಕ್ರಿಸ್ಪಿಯಾಗಿರೋ ದೋಸೆ ನೋಡಿ. ನೀವು ಒಂದ್ಸಲ ಆರಾಮಾಗಿ ಮಾಡ್ಕೋಬೋದು, ಆದಷ್ಟು ಟ್ರೈ ಮಾಡಿ.
ನೋಡಿ ನನ್ನ ಮಗಳಿಗೆ ತಿಂತಿದ್ದಾಳೆ ರುಚಿಯಾಗಿದೆ ಅಂತ ಹೇಳ್ತಿದ್ದಾಳೆ. ನಿಜಾನೇ, ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಚಟ್ನಿ ಸಾಂಬಾರ್ ಇನ್ನೂ ಸೂಪರಾಗಿರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.